ಮತ್ತೊಂದು ವಿಚಾರ ಅಂದ್ರೆ ಮಂಡ್ಯ ಕ್ಷೇತ್ರದಲ್ಲಿ ಯಾರ್ಯಾರು ಕಣದಲ್ಲಿದ್ದಾರಲ್ಲ ಅಭ್ಯರ್ಥಿಗಳ ಎಲ್ಲಾ ರೀತಿಯ ಎಜುಕೇಶನ್ ಮತ್ತೆ ಆಲೋಚನೆ ಮತ್ತೆ ವಿಷನ್ ಎಲ್ಲ ಲೆಕ್ಕಾಚಾರ ಬಂದಾಗ ಅಶೋಕ್ ಜೈರಾ ಮೊದಲಿಗರಾಗಿ ನಿಲ್ತಾರೆ ಬಿಕಾಸ್ ಆಫ್ ನೀವೆಲ್ಲ ವಿದ್ಯಾಭ್ಯಾಸ ನೀಟಾಗಿ ಪಡ್ಕೊಂಡು ನನ್ನ ಜಿಲ್ಲೆ ಹೇಗೆ ಕಟ್ಟಬೇಕು ನನ್ನ ಕ್ಷೇತ್ರ ಹೇಗೆ ಕಟ್ಟಬೇಕು ಅಂತ ನಿಮ್ಮದೇ ಆದಂಥ ಒಂದಷ್ಟು ಕಲ್ಪನೆಗಳಿದೆ ಯಾಕೆಂದರೆ ಆ ಥರ ಆಲೋಚನೆ ಮಾಡಿರ್ತೀರಿ ಅಂತ ಎಲ್ಲರೂ ಲೆಕ್ಕಾಚಾರ ಜನಗಳದು ತಾವೇನು ಅನ್ಕೊಂಡಿರಿ ತಾವು ಎಂ ಎಲ್ ಎ ಆದರೆ ಮಂಡ್ಯ ಕ್ಷೇತ್ರಕ್ಕೆ ತಾವೇನು ಮಾಡ್ತೀರಿ ಅಂತ ನೋಡಿ ಮಂಡ್ಯ ನಗರ ನಾವು ನನಗೆ ಬುದ್ಧಿ ಬಂದಂಗಿಂದ ಯಾವ ಥರ ಇತ್ತು ಆ ವಿಸ್ತಾರ ಅಷ್ಟೇ ಹೆಚ್ಚು ಕಡಿಮೆ ಅಷ್ಟೇ ಇದೆ ಇವತ್ತು ಮೈಸೂರು 15 20 ಕಿಲೋಮೀಟರ್ ದೂರದವರೆಗೂ ಬಡಾವಣೆಗಳು ಪ್ಲಾನ್ಡ್ ಲೇಔಟ್ಸ್ ಇವೆಲ್ಲವೂ ಆಗಿವೆ ಬೆಂಗಳೂರು ವಿಸ್ತರಣೆಗೊಳ್ತಾ ಇದೆ ಮಂಡ್ಯ ಮಾತ್ರ ಅದೇ ಒಂದು ರೀತಿಯಲ್ಲಿ ಒಂದು ಹೇಳಿಕೆ ಇದೆ ಮಂಡ್ಯ ಈ ಕಡೆ ನಗರಕ್ಕೆ ನಗರಕ್ಕೂ ಅಲ್ಲ ಊರಿಗೆ ಊರು ಅಲ್ಲ ಅನ್ನೋ ರೀತಿಯಲ್ಲಿ ಇವೆಲ್ಲ ಸರಿಪಡಿಸಬೇಕು ಅಂತ ಹೇಳಿದ್ರೆ ಮಂಡ್ಯ ನಗರ ಒಂದು ಸ್ಮಾರ್ಟ್ ಸಿಟಿ ಆಗಬೇಕು ಅನ್ನೋದು ನನ್ನ ಒಂದು ಕನಸು ಸ್ಮಾರ್ಟ್ ಸಿಟಿ ಪ್ರಾಜೆಕ್ಟ್ಸು ಇವತ್ತು ನಾವು ಜಿಲ್ಲಾ ಮಟ್ಟದಲ್ಲಿ ಮತ್ತು ರಾಜ್ಯ ಮಟ್ಟದಲ್ಲಿ ಒತ್ತಡ ಹಾಕ್ತಿರ್ತೀರಾ ಮಾಡ್ತೀರಾ ಖಂಡಿತವಾಗ್ಲೂ ಇದಕ್ಕೆ ನಾನು ಹೇಳ್ತಾ ಇರೋದು ನಮ್ಮ ಕೇಂದ್ರ ಸರ್ಕಾರದ ಸಂಪರ್ಕ ಅತಿ ಅಗತ್ಯ ಅಂತೇಳಿ ಹೇಳ್ತಾ ಇರೋದು ಇದಕ್ಕೇ ಇದಾದಮೇಲೆ ಸಾಕಷ್ಟು ಒಳ್ಳೆಯ ಮಂಡ್ಯ ಒಂದು ಪಿ ಎಸ್ ಸಂಸ್ಥೆ ಮಾದೇಗೌಡ ಸಂಸ್ಥೆ ಇತ್ತೀಚಿನ ಮಾದೇಗೌಡ ಸಂಸ್ಥೆ ಸಮೂಹ ಸಂಸ್ಥೆಗಳು ಈ ಥರ ಎಜುಕೇಷ್ನಲ್ ಹಬ್ ಆಗುವಂಥ ಎಲ್ಲ ಪೊಟೆನ್ಷಿಯಲ್ ಇದೆ ಎಜುಕೇಷ್ನಲ್ ಹಬ್ ಆದಮೇಲೆ ಏನಾಗ್ತದೆ ಮತ್ತೆ ಇಲ್ಲಿ ಓದಂಥವರು ಒಂದು 20,000 30,000 ಇಂಜಿ ಸಂಬಳಕ್ಕೆ ಬೆಂಗಳೂರು ಮೈಸೂರಿಗೆ ಹೋಗುವಂಥದ್ದನ್ನ ತಡೆದು ಆ ಟ್ಯಾಲೆಂಟ್ನ ಎಲ್ಲ ರಿಟೈನ್ ಮಾಡ್ಕೊಳ್ಳುವಂಥ ಇಲ್ಲಿ ಒಂದು ರೀತಿಯಲ್ಲಿ ಇವಾಗ ನಾವು ಕಂಪ್ನೀಸ್ನ ಅಲ್ಲಿ ಇಲ್ಲೇ ಅಟ್ರ್ಯಾಕ್ಟ್ ಮಾಡ್ಬೋದಾ ನಾವು ಇಲ್ಲಿ ಎಕ್ಸ್ಟೆನ್ಷನ್ಗಳನ್ನ ಮಾಡಿ ಕೈಗಾರಿಕಾ ಪ್ರದೇಶದ ಜೊತೆಗೆ ಒಂದು ಐ ಟಿ ಪಾರ್ಕ್ಸ್ನ ಸೆಟಪ್ ಮಾಡ್ಬೋದು ಅಂತ ಹೇಳ್ತಾರೆ ಯಾಕೆಂದರೆ ಇಲ್ಲಿಂದ ಈಗ ಮೈಸೂರಿಗೆ 20 ನಿಮಿಷ ಬೆಂಗಳೂರಿಗೆ 40 ನಿಮಿಷ ಸೊ ಅದರಿಂದ ಯಾಕೆ ಅದನ್ನು ಮಾಡಬಾರ್ದು ಲಾಜಿಸ್ಟಿಕ್ಸ್ ಹಬ್ ಯಾಕೆ ಮಾಡ್ಬೋದು ಹೊಸಕೋಟೆಯಿಂದ ಮಾಲೂರಿಂದ ನಿಮಗೆ ಹೊಸೂರಿಂದ ಇವತ್ತು ಲಾಜಿಸ್ಟಿಕ್ಸ್ ಹಬ್ಸ್ ಆಗಿ ಆ ಪ್ರದೇಶಗಳೆಲ್ಲ ಡೆವಲಪ್ ಆಗಿದೆ ಯಾಕೆ ಮಂಡ್ಯ ವಿತಿನ್ ಒನ್ ಅವರ್ ಡಿಸ್ಟೆನ್ಸ್ನಲ್ಲಿದೆ ಬೆಂಗಳೂರಿಗೆ ಯಾಕೆ ಲಾಜಿಸ್ಟಿಕ್ಸ್ ಹಬ್ ಆಗಬಾರ್ದು ಸೊ ಈ ರೀತಿಯ ಆಲೋಚನೆಗಳು ವಿತ್ ಇಂಡಸ್ಟ್ರಿಯಲೈಸೇಷನ್ನ ವಿಚಾರವಾಗಿ ಈ ರೀತಿಯ ಆಲೋಚನೆಗಳಿದೆ ನಮ್ಮ ಕೇಂದ್ರ ಸರ್ಕಾರದ ಮಹತ್ವವಾದಂಥ ಒಂದು ಯೋಜನೆ ಎಫ್ ಪಿ ಒಗಳು ಫಾರ್ಮರ್ಸ್ ಪ್ರೊಡ್ಯೂಸರ್ಸ್ ಆರ್ಗನೈಸೇಷನ್ ಏನು ಸೆಟಪ್ ಮಾಡಿದ್ದಾರೆ ಅದರಲ್ಲಿ ಇವತ್ತು ಜನರಿಗೆ ಇನ್ನೂ ಅದರ ಅರಿವು ಭಾಳ ಕಡಿಮೆ ಇದೆ ಕಡಿಮೆ ಇದೆ ಇವತ್ತು ರೈತರು ಸಮಸ್ಯೆಗಳನ್ನ ಪರಿಹಾರ ಮಾಡ್ಕೊಳ್ಳೋದಕ್ಕೆ ಅದೊಂದು ಫ್ರೇಮ್ವರ್ಕ್ನ ಹಾಕ್ಕೊಟ್ಟಿದ್ದಾರೆ ಸೊಲ್ಯೂಷನ್ ಫ್ರೇಮ್ವರ್ಕ್ನ ಹಾಕ್ಕೊಟ್ಟಿದ್ದಾರೆ ಅವರು ಉತ್ಪಾದಿಸಿದಂಥ ಪದಾರ್ಥಗಳಿಗೆ ಸರಿಯಾದಂಥ ಬೆಲೆ ಸಿಕ್ತು ಅಂತ ಹೇಳಿದ್ರೆ ರೈತ ಆತ್ಮಹತ್ಯೆಯೇ ಆಗಲಿ ಅಥವಾ ಅವರು ಹೋಗಲಿ ಯಾವುದೋ ಒಂದು ಪದಾರ್ಥ ರೇಟ್ ಜಾಸ್ತಿ ಆಗ್ತಾಯಿದೆ ಅಂತೇಳಿ ಅದ್ರ ಬಗ್ಗೆ ನೆಗೆಟಿವ್ ಆಗಿ ಯೋಚನೆ ಮಾಡೋದು ಬದಲು ಇಲ್ಲ ನಂಗೆ ಲಾಭ ಎಲ್ಲಿ ಜಾಸ್ತಿ ಇದೆ ಅನ್ನೋದ್ರ ಬಗ್ಗೆ ಫೋಕಸ್ ಮಾಡುವಂಥದ್ದು ನಮ್ಮ ಬಸರಾಳ್ ಭಾಗದಲ್ಲಿ ಹೆಚ್ಚಾಗಿ ಒಂದು ಡ್ರೈ ಬೆಲ್ಟ್ ಆಗಿರೋದ್ರಿಂದ ಬಸರಾಳ್ ಭಾಗದಲ್ಲಿ ಒಂದು ಕೈಗಾರಿಕಾ ಪ್ರದೇಶವನ್ನು ಮಾಡಿ ಅಲ್ಲಿಯ ಯುವಕ ಯುವತಿಯರಿಗೆ ಅಲ್ಲೇ ಕೆಲಸ ಕೊಡುವಂಥ ಒಂದು ಪ್ರಯತ್ನವನ್ನು ಮಾಡ್ತು ಅಂತೇಳಿದ್ರೆ ಅವರು ಕೆಲಸವನ್ನು ಪಡಿಬೋದು ಅವರ ಕುಟುಂಬಗಳನ್ನ ನಿರ್ವಹಣೆ ಕೂಡ ಚೆನ್ನಾಗಿ ಮಾಡ್ಬೋದು ಅನ್ನೋ ಒಂದು ಆಸೆ ಕೂಡ ಇದೆ